ಪ್ರಧಾನಿ ನರೇಂದ್ರ ಮೋದಿ ನಾಳೆ ದೆಹಲಿಯಲ್ಲಿ ದೇಶದ ಮಹತ್ವಾಕಾಂಕ್ಷೆಯ ಬ್ಲಾಕ್ಗಳಿಗಾಗಿ ವಾರಪೂರ್ತಿ ನಡೆಯಲಿರುವ ಸಂಕಲ್ಪ್ ಸಪ್ತಾಹಕ್ಕೆ ಚಾಲನೆ ನೀಡಲಿದ್ದಾರೆ ಭಾರತ ಮಂಟಪದಲ್ಲಿ ನಡೆಯಲಿರುವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದೇಶದಾದ್ಯಂತ ಸುಮಾರು ಮೂರು ಸಾವಿರ ಪಂಚಾಯತ್ಗಳು ಮತ್ತು ಬ್ಲಾಕ್ ಹಂತದ ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಇದಕ್ಕೆ ಪೂರಕವಾಗಿ ಬ್ಲಾಕ್ ಹಾಗೂ ಪಂಚಾಯತ್ ಮಟ್ಟದ ಕಾರ್ಯಕರ್ತರು ರೈತರು ಮತ್ತು ಇತರ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಸೇರಿದಂತೆ ಅಂದಾಜು ಎರಡು ಲಕ್ಷ ಮಂದಿ ವರ್ಚುವಲ್ ಮೂಲಕ ಪಾಲ್ಗೊಳ್ಳಲಿದ್ದಾರೆ ಈ ಸಂಕಲ್ಪ ಸಪ್ತಾಹವು ಮಹತ್ವಾಕಾಂಕ್ಷೆಯ ಬ್ಲಾಕ್ ಕಾರ್ಯಕ್ರಮ ಎಬಿಪಿಯ ಪರಿಣಾಮಕಾರಿ ಅನುಷ್ಠಾನದೊಂದಿಗೆ ಜೋಡಣೆಯಾಗಿದೆ ಬ್ಲಾಕ್ ಮಟ್ಟದಲ್ಲಿ ಆಡಳಿತವನ್ನು ಸುಧಾರಿಸಿ ನಾಗರಿಕರ ಜೀವನ ಮಟ್ಟ ವೃದ್ಧಿಸುವ ನಿಟ್ಟನಲ್ಲಿ ರಾಷ್ಟವ್ಯಾಪಿ ಕಾರ್ಯಕ್ರಮಕ್ಕೆ ಈ ವರ್ಷದ ಜನವರಿ ಏಳರಂದು ಪ್ರಧಾನಿಯವರು ಚಾಲನೆ ನೀಡಿದ್ದರು ಈ ಕಾರ್ಯಕ್ರಮ ಮುನ್ನೂರ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಐನೂರು ಮಹತ್ವಾಕಾಂಕ್ಷೆಯ ಬ್ಲಾಕ್ಗಳಲ್ಲಿ ಅನುಷ್ಠಾನಗೊಂಡಿದೆ ದೇಶಾದ್ಯಂತ ಈ ಕಾರ್ಯಕ್ರಮದ ಅನುಷ್ಠಾನ ಮತ್ತು ಪರಿಣಾಮಕಾರಿ ಬ್ಲಾಕ್ ಅಭಿವೃದ್ದಿ ಕಾರ್ಯತಂತ್ರವನ್ನು ಸಿದ್ದಪಡಿಸಲು ಗ್ರಾಮ ಮತ್ತು ಬ್ಲಾಕ್ ಮಟ್ಟದಲ್ಲಿ ಚಿಂತನಾ ಶಿಬಿರಗಳನ್ನು ಆಯೋಜಿಸಲಾಗಿದೆ ಸಂಕಲ್ಪ ಸಪ್ತಾಹದ ಸಂದರ್ಭದಲ್ಲಿ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಒಂಬತ್ತರವರೆಗೆ ಪ್ರತಿದಿನ ಎಲ್ಲಾ ಮಹತ್ವಾಕಾಂಕ್ಷೆಯ ಬ್ಲಾಗ್ಗಳು ನಿಗದಿತ ಅಭಿವೃದ್ಧಿಪರ ಧ್ಯೇಯದೊಂದಿಗೆ ಕೆಲಸ ಮಾಡಲಿವೆ ಸಂಪೂರ್ಣ ಸ್ವಾಸ್ಥ್ಯ ಸುಪೋಷಿತ ಪರಿವಾರ್ ಸ್ವಚ್ಛತೆ ಕೃಷಿ ಶಿಕ್ಷಣ ಮತ್ತು ಸಮೃದ್ಧಿ ದಿವಸ ಎಂಬುದು ಮೊದಲ ಆರು ದಿನಗಳ ಧ್ಯೇಯವಾಗಿದೆ ಕೊನೆಯ ದಿನವಾದ ಅಕ್ಟೋಬರ್ ಒಂಬತ್ತರಂದು ವಾರಪೂರ್ತಿ ಮಾಡಿದ ಕೆಲಸಗಳ ಆಚರಣೆಯಾಗಿ ಸಂಕಲ್ಪ ಸಪ್ತಾಹ ಸಮಾವೇಶ ಸಮಾರೋಪವಾಗಿ ಆಚರಿಸಲ್ಪಡಲಿದೆ